ಇದು ಒಂದು ನೆನಪು ಇಸ್ಕೊಳ್ತೀನಿ. ಯಾವಾಗ ಕಳೆದ 2018 ಚುನಾವಣೆಗಿಂತ ಮುಂಚೆ ಯಾವ ಒಂದು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ನಮ್ಮ ಮಂಡ್ಯ ಜಿಲ್ಲೆ ಒಳಗೆ 200ಕ್ಕೂ ಹೆಚ್ಚಿನ ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನ ನಮ್ಮ ಜೀವನದಲ್ಲಿ ಮರೆಯಲಿಕ್ಕೆ ಆಗಲ್ಲ. ಆ ರೈತರು ನಮ್ಮ ಮಂಡ್ಯ ಜಿಲ್ಲೆ ಒಳಗೆ ರೈತರು ಆತ್ಮಹತ್ಯೆ ಮಾಡ್ಕೋತೀವಿ ಅಂದ್ರೆ ನಂಬಲಿಕ್ಕೆ ಆಗದೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಮೊದಲನೇ ಆತ್ಮಹತ್ಯೆ ಅನ್ನೋದಂಥದ್ದು ಒಂದು ಬಹುಶಃ ನಮ್ಮ ಈ ಕಡೆ ಪಾಂಡವಪುರದ ಇದು ಮಂಡ್ಯ ತಾಲೂಕಲ್ಲೂ ಗೊತ್ತಿಲ್ಲ. ಅದರಲ್ಲಿ ಒಬ್ಬ ರೈತ ಬೆಳೆದಂತ ಕಬ್ಬಿನ ಹೊಲಕ್ಕೆ ಬೆಂಕಿ ಇಟ್ಟು ಪಾಂಡವಪುರದವರು ಬೆಂಕಿ ಇಟ್ಟು ಅವನ ಬೆಳೆದಂತ ಬೆಳೆಯ ಕಬ್ಬಿನ ಗದ್ದೆನಲ್ಲಿ ಹಾರಿ ಪ್ರಾಣ ಕಳ್ಕೊಂಡು ದೇವೇಗೌಡರು ಓಡಿಕೊಂಡು ಬೆಂಗಳೂರಿಂದ ದೇವೇಗೌಡರು ಯಾರೋ ಕಡೆ ತಿರುಗಿ ಹೋಗಿದ್ರು. ಅಲ್ಲಿಂದ ಸರಣಿ ಆತ್ಮಹತ್ಯೆಗಳಿಂದ ಪ್ರಾರಂಭ ಆಯಿತು. 200ಕ್ಕೂ ಹೆಚ್ಚಿನ ಕುಟುಂಬದಲ್ಲಿ ಆದಂತ ಆತ್ಮಹತ್ಯೆಯ ಸಂದರ್ಭದಲ್ಲಿ ಅವತ್ತಿನ ದಿನ ನಮ್ಗೆ ಯಾವ ಅಧಿಕಾರ ಇರಲಿಲ್ಲ. ಎಲ್ಲಾ 200 ಕುಟುಂಬಗಳಲ್ಲಿ ಜನತಾದಳದಿಂದ ನಮ್ಮ ಕೈಲಾದ ಮಟ್ಟಿಗೆ ಆರ್ಥಿಕ ನೆರವುಗಳನ್ನ ಕೊಟ್ಟು ಆ ಕುಟುಂಬದ ರೈತರ ಕುಟುಂಬದ ವಿಧವಾ ತಾಯಿಗಳನ್ನ ಧೈರ್ಯವಾಗಿ ಬದುಕ್ತಕ್ಕಂಥದ್ದಕ್ಕೆ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೇವೆ. ಬಹುಶಃ ನಿಮಗೆ ನೆನಪಿಸ್ಕೊಳ್ತೇನೆ, ಇಲ್ಲಿ ಮಂಡ್ಯ ನಮ್ಮ ಸ್ಟೇಡಿಯಂನಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಒಂದು ಫಿಲ್ ಸಿನಿಮಾ ಮಾಡಿದ್ದೆ ಜಾಗವಾಡ ಅಂತ ಇದೆ. ಆ ಜಾಗವಾಡ ಚಿತ್ರದ ಧ್ವನಿ ಸುಳ್ಳಿ ಕಾರ್ಯಕ್ರಮದಲ್ಲಿ 75 ಕುಟುಂಬದ ನನ್ನ ತಾಯಿಯನ್ನ ಕರೆಸಿ ವೇದಿಕೆ ಮೇಲೆ 75 ಕುಟುಂಬಗಳಿಗೆ ಒಂದೇ ದಿನ ಅವತ್ತು ಪ್ರತಿ ಕುಟುಂಬಕ್ಕೆ 55,000 ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು ಆ ವೇದಿಕೆ ಮೇಲೆ ನಡೆದಂತ ಕಾರ್ಯಕ್ರಮದಲ್ಲಿ ಅವರ ಬದುಕಿಗೆ ದಾರಿ ಮಾಡಿಕೊಂಡು ಪ್ರಯತ್ನ ಕೊಟ್ಟು ಇದು ನಾವು ನಡೆಕೊಂಡ್ಬಂದಂತ ದಾರಿ. ಏನ್ ಮಾಡಿದ್ದಾರೆ ಮಂಡ್ಯಗೆ ಹೇಳ್ತಾರೆ ಪಾಪ ನಮ್ಮ ಸ್ನೇಹಿತರು ಏನ್ ಮಾಡಿದ್ದೇವೆ ಅನ್ನೋದು ಬಹುಶಃ ಅವ್ರಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ, ಉತ್ತರ ಬಹುಶಃ ನೀವು ಕೊಡ್ತೀರಿ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಮೈಸೂರು ಕಾರ್ಖಾನೆ ಬಗ್ಗೆ ಹೇಳಿದ್ದಾರೆ, ನಾನು ಬಜೆಟ್ನಲ್ಲಿ 100 ಕೋಟಿ ದುಡ್ಡು ಘೋಷಣೆ ಮಾಡಿದ್ದೇನೆ, ಬಜೆಟ್ ಬುಕ್ತದ ನೋಡಿ 100 ಕೋಟಿ ಹಣ ಕೊಟ್ಟಿಟ್ಟಿದ್ದೆ ಸರ್ಕಾರ 2 ತಿಂಗಳು ತೋರು ನನ್ನ ಪಾಪ ಒಂದು ಅಪಾರ್ಣೆ ಮಾಡಿದ್ದಾರೆ. ನನಗೆ ಮಂಡ್ಯ ಜಿಲ್ಲೆನಲ್ಲಿ ಮಗನ್ನ ಸೋಲಿಸಿದ್ರು ಅಂತ ಹೇಳಿ 9,000 ಕೋಟಿ ದುಡ್ಡಿಂದ ಈ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಏನು 2018 ಮುಖ್ಯಮಂತ್ರಿ ಆದಂತ ಸಮಯದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೆ ಮಗನ್ನ ಚುನಾವಣೆಯಲ್ಲಿ ಸೋಲಿಸಿದ್ರಿಂದ ಆ ದುಡ್ಡನ್ನೆಲ್ಲ ಮತ್ತೆ ವಾಪಸ್ ತಗೊಂಡ್ಬಿಟ್ರು, ಕೆಲಸ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಕುಮಾರಸ್ವಾಮಿ ಅಂತಕ್ಕಂಥ ನಿನ್ನೆ ಒಂದು ಅಪಾರ್ಥ ಪತ್ರಿಕೆ ನೋಡಿ. ನಾವು ಯಾವುದೋ ಒಂದು ಕೆಟ್ಟ ವಂಶದ ಹುಟ್ಟಿದವರಲ್ಲ, ರೈತರ ವಂಶದ ಹುಟ್ಟಿದ್ದೇವೆ. ಈ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನೋದನ್ನ ಆ ಮಹಾನುಭಾವಗಳಿಗೆ ಹೇಳಿಕ್ ಬಯಸ್ತೀವಿ. ನನ್ನ ಜನತೆಗೆ ನಾವು ದ್ರೋಹ ಮಾಡ್ತಕ್ಕಂಥವರಲ್ಲ, ನಾವು